ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿನ ವಾಚ್ ಮಾಡಿ ಮತ್ತು ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ನಾನು ರುಚಿಯಾಗಿರೋ ಈಸಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ದೇವ್ರ ಪ್ರಸಾದಕ್ಕೆ ಶುಕ್ರವಾರ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣ ಪ್ರಸಾದಕ್ಕೆ ಕೂಡ ಈ ನೈವೇದ್ಯ ತುಂಬ ಒಳ್ಳೆಯದು, ತುಂಬ ಶುಭ ಅಂತ ಹೇಳ್ತೀನಿ. ಈ ಥರ ನೈವೇದ್ಯ ಮಾಡಿ ದೇವರಿಗೆ ಭಗವಂತನಿಗಿಟ್ಟರೆ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣ ನಮ್ಮನೆಯಲ್ಲಿ ನೆಲೆಸೋದು ಖಂಡಿತವಾಗೂ ಅಂತ ಹೇಳ್ತಾ ಇದ್ದೀನಿ. ಇದು ಪುಳಿಯೋಗರೆ, ಅಯ್ಯಂಗಾರ್ ಪುಳಿಯೋಗರೆ ಮೇಲುಕೋಟೆ ಚೆಲುವು ನಾರಾಯಣ ಸ್ವಾಮಿ ಪ್ರಸಾದ ಅಂತ ಹೇಳ್ತಾ ಇದ್ದೀನಿ. ತುಂಬ ಈಸಿಯಾಗಿರೋ ಒಂದು ರೆಸಿಪಿ ಅಂತ ಹೇಳ್ತೀನಿ. ಇದರಲ್ಲಿ ಮೂರು ಹಂತ ಬರುತ್ತೆ. ಅಂದರೆ ಮೊದಲನೇದು ಫಸ್ಟ್ ಸ್ಟೇಜ್ ಬಂದು, ಇವಾಗ ಫಸ್ಟ್ ಇದರಲ್ಲಿ ನಾವು ಫಸ್ಟ್ ಪುಡಿ ಮಾಡ್ಕೊಳ್ಬೇಕು, ಮಸಾಲ ಪುಡಿ ಮಾಡ್ಕೊಳ್ಬೇಕು, ಪುಳಿಯೋಗರೆ ಪುಡಿ ಮಾಡಬೇಕು. ಎರಡನೇ ಸ್ಟೆಪ್ಪಲ್ಲಿ ನಾವು ಗೊಜ್ಜು ಮಾಡ್ಕೊಳ್ಬೇಕು, ಹುಣಸೆ ರಸ ಮತ್ತು ಬೆಲ್ಲ ಹಾಕಿ. ಮೂರನೇ ಸ್ಟೆಪ್ಪಲ್ಲಿ ಇದಕ್ಕೆ ನಾವು ಏನು ಒಗ್ಗರಣೆ, ಶೇಂಗಾ ಕಾಳು, ಒಣ ಮೆಣಸಿನ್ಕಾಯಿ, ಒಣ ಕೊಬ್ಬರಿ ಇದೆಯಲ್ಲ ಅದರ ಒಗ್ಗರಣೆ ಮಾಡಿಟ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಗೊಜ್ಜು ಮತ್ತು ಒಗ್ಗರಣೆನ ಕಲಸೋ ಒಂದು ವಿಧಾನ. ತುಂಬ ಈಸಿಯಾಗಿರುತ್ತೆ, ತುಂಬ ಬೇಗನೆ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಗೊಜ್ಜನ್ನ ನೀವು ಮಾಡಿಟ್ಟಿದ್ರೆ, ಇಲ್ಲ ಪುಡಿನೂ ಮಾಡಿಟ್ಕೊಂಡಿದ್ರೆ ಆಫೀಸ್ಗೆ ಹೋಗೋದಕ್ಕೂ ಲಂಚ್ ಬಾಕ್ಸ್ಗೆ ತುಂಬ ರುಚಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ, ತುಂಬ ಸಾತ್ವಿಕವಾದ ಒಂದು ಪ್ರಸಾದ ಭಗವಂತನಿಗೆ, ಮಹಾಲಕ್ಷ್ಮಿಗೆ, ಲಕ್ಷ್ಮೀನಾರಾಯಣ ಸ್ವಾಮಿಗೆ ಇಷ್ಟವಾಗಿರೋ ಪ್ರಸಾದ ಅಂತ ಹೇಳ್ತೀನಿ. ನಾನು ಟೇಸ್ಟ್ ಮಾಡಿನೇ ಹೇಳ್ತಾ ಇದ್ದೀನಿ, ತುಂಬ ಅತ್ಯದ್ಭುತವಾಗಿರೋ ರುಚಿಯಾಗಿತ್ತು. ಇದೇ ರೆಸಿಪಿನ ನೀವು ಖಂಡಿತವಾಗೂ ಟ್ರೈ ಮಾಡಿ. ಮತ್ತು ಏನೇನು ಇನ್ಗ್ರೀಡಿಯೆಂಟ್ ಎಷ್ಟೆಷ್ಟು ಅನ್ನೋದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿಕೊಂಡು ಅಷ್ಟೇ ಮಸಾಲೆ ಪದಾರ್ಥಗಳನ್ನ ನೀವು ಹಾಕಿ ಪುಳಿಯೋಗರೆ ಪುಡಿನ ಮಾಡಿಟ್ಕೊಳ್ಬೋದು. ಇಲ್ಲ ಜಾಸ್ತಿ ಜನನೂ ಇದ್ದರೆ ಅದನ್ನೇ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡಿ ನೀವು ಗೊಜ್ಜು ಪುಡಿನ ರೆಡಿ ಮಾಡಿ ಡಬ್ದಲ್ಲಿ ತುಂಬಿಸಿಟ್ಕೊಳ್ಬೋದು. ನಿಮಗೆ ಬೇಕಾದಾಗ ಹುಣಸೆ ರಸ ಕಲಸ್ಕೊಂಡು ಒಗ್ಗರಣೆ ಒಂದು ರೆಡಿ ಮಾಡಿಕೊಂಡು ಅನ್ನಕ್ಕೆ ಕಲಸ್ಕೊಂಡು ನೀವು ಟ್ರಾವೆಲ್ಗೆ, ಟ್ರಿಪ್ಗೆ, ದೇವಸ್ಥಾನಗಳಿಗೆ ಕೂಡ ತೊಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಇದಕ್ಕೆ ಪುಳಿಯೋಗರೆ ಮಾಡೋದಕ್ಕೆ ಹುಣಸೆ ಹಣ್ಣು ಖಂಡಿತ ಬೇಕಲ್ವಾ. ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿ ಇಡಬೇಕಾಗುತ್ತೆ. ಒಂದು 4-5 ಜನನಾದರೂ ಈ ಪ್ರಸಾದನ ಊಟ ಮಾಡ್ಬೋದು. ಅಷ್ಟು ಕ್ವಾಂಟಿಟಿಗೆ ಅಂದರೆ ಒಂದು ಪಾವು ಅಕ್ಕಿ ಎಷ್ಟು ಕ್ವಾಂಟಿಟಿಗೆ ನಾನು ಇವಾಗ ಹೇಳ್ತಾ ಇರೋದು, ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ರಸನ ನಾವು ನೆನೆಸಿ ಕಿವುಚಿ ಎತ್ತಿಟ್ಕೊಳ್ಬೇಕು. ಇಲ್ಲಿ ಮೊದಲು ಮಸಾಲೆ ಪುಡಿ, ಪುಳಿಯೋಗರೆ ಪುಡಿ ಮಾಡೋದಕ್ಕೆ ಎಣ್ಣೆ ಬಿಸಿ ಆದ ತಕ್ಷಣ 1 ಟೀ ಚಮಚ ಮೆಂತ್ಯ ಹಾಕಿದ್ದೀನಿ, 1 ಟೀ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ, ಅದರ ಜೊತೆಗೆ 1 ಟೀ ಚಮಚ ಇಲ್ಲಿ ಮೆಣಸು ನಾನು ಹಾಕ್ತಾ ಇದ್ದೀನಿ. ಈಕ್ವಲ್ ಪ್ರಪೋರ್ಷನಲ್ಲೇ, ಈಕ್ವಲ್ ಕ್ವಾಂಟಿಟಿನಲ್ಲೇ ಮೆಣಸು, ಮೆಂತ್ಯ ಮತ್ತು ಸಾಸಿವೆ ಇದಿಷ್ಟೂ ನಾವು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಜೀರಿಗೆ 1/4 ಸ್ಪೂನ್ ನಾನು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು. ಈ ಪೌಡ್ರನ್ನ ನಾವು ಮಾಡಿಟ್ಕೊಂಡ್ರೆ ನಮಗೆ ಗೊಜ್ಜು ಮಾಡಿಟ್ಕೊಂಡು ಒಗ್ಗರಣೆ ಮಾಡಿಟ್ಕೊಳ್ಳೋಕೆ ತುಂಬ ಸುಲಭ ಆಗಿರುತ್ತೆ. ಪೌಡ್ರ್ ಒಂದು ರೆಡಿ ಇದ್ದರೆ ಸಾಕು. ಮತ್ತು ಧನಿಯಾ ಕಾಳು ಅದೇ ಸ್ಪೂನಿಂದ 8 ಸಾರಿ ಹಾಕ್ತಾ ಇದ್ದೀನಿ. 8 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕಂಪಾಗಿ ಘಮ ಘಮ ಅನ್ನೋವರೆಗೂ ಹುರಿಬೇಕು. ಈ ಮಸಾಲೆ ಹುರಿದಾದಮೇಲೆ, ಪುಡಿ ಮಾಡಿದ್ಮೇಲೆ ಮನೆ ಏನು ಪಕ್ಕದ ಮನೆ ಕೂಡ ಇದ್ರ ಘಮ ಪರಿಮಳ ಹೋಗುತ್ತೆ, ಅಷ್ಟು ಒಂದು ಆರೋಮ ಇರುತ್ತೆ, ಮನೆಯೆಲ್ಲ ಘಮ ಘಮ ಅನ್ನುತ್ತೆ ಅಂತ ಹೇಳ್ತೀನಿ. ಒಂದು 4-5 ಕಡ್ಡಿ ಫ್ರೆಶ್ ಆಗಿರೋ ಕರಿಬೇವು ಹೆಸರು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಫ್ರೈ ಮಾಡಿರೋ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ, ಅದರ ಅಷ್ಟೊತ್ತಿಗೆ ತಣ್ಣಗಾಗುತ್ತೆ. ಆಮೇಲೆ ನಾವು ಜಾರಿಗೆ ಹಾಕಿ ಪುಡಿ ಮಾಡಬೇಕು. ಇದು ನಾನು ಫಸ್ಟ್ ಸ್ಟೇಜ್ ಬಂದು ಪುಡಿ ಮಸಾಲೆ ಪುಡಿ, ಪುಳಿಯೋಗರೆ ಪುಡಿ ರೆಡಿ ಮಾಡ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ 1/10, ಬ್ಯಾಡಗಿ ಮೆಣಸಿನ್ಕಾಯಿ 1/6 ತೊಗೊಳ್ಳಿ, 6-8 ತೊಗೊಂಡ್ರೂ ಪರವಾಗಿಲ್ಲ. ಮೆಣಸನ್ನ ನೀವು ಅಷ್ಟೇ ಹಾಕಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೆಲವೊಂದು ಸಾರಿ ತುಂಬ ಉಷ್ಣ ಆಗ್ಬೋದು, ತುಂಬ ಹೊಟ್ಟೆ ಉರಿ, ಅದು ಗಂಟಲು ಉರಿ ಅದೆಲ್ಲನೂ ಆಗ್ಬೋದು. ನಿಮ್ಗೆ ಇಷ್ಟ ಇದ್ದರೆ 1/4 ಟೀಸ್ಪೂನ್ ಜಾಸ್ತಿ ಮೆಣಸು ಕೂಡ ನೀವು ಬಳಸ್ಬೋದು. ಇದು ಪರ್ಫೆಕ್ಟ್ ಒಂದು ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಅಂತಲೇ ಹೇಳ್ತೀನಿ. ಇದು ಇವಾಗ ತಣ್ಣಗಾಗಿದೆ, ಇದಕ್ಕೆ ಮತ್ತೆ ನಾನು ಅರಿಶಿನ ಹಾಕ್ತೀನಿ, ಸ್ವಲ್ಪ ಇಂಗು ಹಾಕ್ತೀನಿ, ಅದ್ರ ಜೊತೆಗೆ 1/4 ಟೀಸ್ಪೂನಷ್ಟು ಕಲ್ಲು ಉಪ್ಪು ಹಾಕ್ತೀನಿ. ಕಲ್ಲು ಉಪ್ಪು ಏನಕ್ಕೆ ಅಂದರೆ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು, ಜಾಸ್ತಿ ದಿವಸದವರೆಗೂ ಇದು ಏನೂ ಆಗಲ್ಲ. ವಾರಕ್ಕೆ 1 ದಿವಸನಾದರೂ ಪುಳಿಯೋಗರೆ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ನೋಡಿ ಇವಾಗ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಮಿಕ್ಸಿ ಜಾರ್ ಪುಡಿ ಮಾಡ್ಕೊಳ್ಳೋಣ.
ನೀರೇನು ಸೇರಿಸಬೇಕಾಗಿಲ್ಲ ಪುಡಿ ಮಾತ್ರ ಡ್ರೈ ಪೌಡರ್ ಹಾಕಬೇಕು ಇದು ಮತ್ತೆ ಸ್ವಲ್ಪ ಬ್ಯಾಡಗಿ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ನಾನು ಕಲರ್ ಗೋಸ್ಕರ 1-2 ಟೀಸ್ಪೂನ್ ಅಷ್ಟು ಇವಾಗ ಪುಡಿ ಎಲ್ಲ ರೆಡಿ ಆಯ್ತು ನೋಡಿ ತುಂಬಾ ಘಮಘಮ ಅಂತ ಇದೆ ತುಂಬಾನೇ ಆರೋಮಾ ತುಂಬಾ ಚೆನ್ನಾಗಿದೆ ಪುಡಿನೇ ಹಾಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಪರಿಮಳ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ಇದು ನಿಮಗೆ ಜಾಸ್ತಿ ಮಸಾಲಾ ಪೌಡರ್ ಮಾಡಿ ಇಟ್ಕೊಳ್ಳಬೇಕು ಅಂದ್ರೆ ಇದನ್ನ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅಷ್ಟೇನೆ ನೋಡಿ ಈ ತರ ಆದ್ರೆ ಸಾಕು ಇವಾಗ ಇಲ್ಲಿ ಹುಣಸೆ ರಸ ಕೂಡ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕಿದಿನಿ ಅದಾದಮೇಲೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಒಂದು 3 ಟೀಸ್ಪೂನ್ ಅಷ್ಟು ಶೇಂಗಾ ಕಾಳು ಕಡಲೆ ಬೀಜ ಹಾಕಿದಿನಿ ಇದು ಸ್ವಲ್ಪ ಫ್ರೈ ಆಗಬೇಕು ಗರ್ಗರಿ ಆಗಬೇಕು ಕಡಲೆ ಬೀಜ ನಿಮಗೆ ಇಷ್ಟ ಇದ್ದರೆ ಗೋಡಂಬಿ ಕೂಡ ಖಂಡಿತವಾಗೂ ಹಾಕಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅತ್ಯದ್ಭುತವಾಗಿರುತ್ತೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಪುಳಿಯೋಗರೆ ಗೋಡಂಬಿ ಹಾಕಿದ್ರೆ ಅಂತಾನೆ ಹೇಳ್ತೀನಿ ಒಣ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಒಂದು 5 ಸ್ವಲ್ಪ ಕರಿಬೇವು ಎಸಳುಗಳು ಹಾಕ್ತಾ ಇದೀನಿ ಇದು ಸೆಕೆಂಡ್ ಸ್ಟೆಪ್ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ತಾ ಇರೋದು ಅರಿಶಿನ ಜೊತೆಗೆ ಸ್ವಲ್ಪ ಇಂಗು ಇದು ಎಲ್ಲ ಚೆನ್ನಾಗಿ ನಾವು ಸಣ್ಣ ಉರಿನಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಗರ್ಗರಿಯಾಗಿ ಬರಲಿ ಎಲ್ಲ ಆಮೇಲೆ ನೋಡಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿದಿರೋದು ಸಣ್ಣ ಇದರಲ್ಲಿ ತುರಿದಿರೋದನ್ನ ಹಾಕಿ ಒಂದ ಸಾರಿ ಮಿಕ್ಸ್ ಮಾಡೋಣ ಬಿಸಿ ಎಣ್ಣೆನಲ್ಲಿ ಇವಾಗ ಇದು ಅನ್ನಕ್ಕೆ ಕಲಸಿಕೊಳ್ಳಕ್ಕೆ ರೆಡಿ ಆಗಿದೆ ಇವಾಗ ಮೂರನೇ ಸ್ಟೆಪ್ ಬಂದು ಹುಣಸೆ ಹಣ್ಣು ನೆನೆಸಿರೋದನ್ನ ಚೆನ್ನಾಗಿ ಕಿವುಚಿಬಿಟ್ಟು ಬಾಂಡ್ಲೆನಲ್ಲಿ ಏನು ನಾನು ಕಡಾಯಿನಲ್ಲಿ ಎಣ್ಣೆ ಏನು ಹಾಕಿಲ್ಲ ಹುಣಸೆ ರಸ ಮಾತ್ರ ನಾವು ಬಿಸಿ ಮಾಡ್ಕೊಳ್ಳಬೇಕು ಅದು ಹುಣಸೆ ರಸ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ನಾವು ಬೆಲ್ಲ ಹಾಕಬೇಕಾಗುತ್ತೆ 1 ಕಪ್ ಹುಣಸೆ ರಸ ಇದೆ ಅಂದ್ರೆ ಒಂದು 4-5 ಸ್ಪೂನ್ ಅಷ್ಟು ನಾನು ಬೆಲ್ಲ ಹಾಕಿದಿನಿ ನಿಮಗೆ ಹುಳಿ ಸ್ವಲ್ಪ ಅಂದ್ರೆ ಪುಳಿಯೋಗರೆಗೆ ಹುಳಿ ಜಾಸ್ತಿ ಇರಬೇಕು ಅಂದ್ರೆ ಬೆಲ್ಲದ ಕ್ವಾಂಟಿಟಿನ ನೀವು ಕಡಿಮೆ ಮಾಡ್ಕೊಳ್ಳಬಹುದು ಇಲ್ಲ ಅಂದ್ರೆ ಬೆಲ್ಲನ ಈಕ್ವಲ್ ಆಗಿ ಹಾಕಬಹುದು ಇವಾಗ ಇದಕ್ಕೆ ನಾವು ಪುಳಿಯೋಗರೆ ಪುಡಿ ಮಸಾಲಾ ಪುಡಿ ಡ್ರೈ ಪೌಡರ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು 5 ಸ್ಪೂನ್ ಅಷ್ಟಾದರೂ ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಉಪ್ಪನ್ನ ನಾವು ಎಲ್ಲೂ ಹಾಕಿಲ್ಲ ಇವಾಗ ಅನ್ನ ಕಲಸಿಕೊಳ್ಳಬೇಕು ಅದಕ್ಕೇನೆ ಉಪ್ಪು ಎಷ್ಟು ಬೇಕೋ ಅನ್ನಕ್ಕೆ ಅಷ್ಟು ಇವಾಗಲೇ ಹಾಕಿಬಿಡೋಣ ನೀವು ಜಾಸ್ತಿ ಜನ ಇದ್ದಾಗ ಈ ಪೌಡರ್ನ ಜಾಸ್ತಿನೂ ಕೂಡ ನೀವು ಹಾಕಿ ಮಾಡ್ಕೊಬಹುದು ಇದು ಚೆನ್ನಾಗಿ ಪಾಕ ತರ ಬರಬೇಕು ಬೆಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು ತುಂಬಾ ಗಟ್ಟಿ ಪಾಕ ಅಲ್ಲ ಸ್ವಲ್ಪ ಅದು ಪೇಸ್ಟ್ ತರ ಗಟ್ಟಿ ಆಗಬೇಕು ಅವಾಗ ನಾವು ಆಫ್ ಮಾಡ್ಕೊಂಡು ಬಿಡೋಣ ಗೊಜ್ಜು ಈ ಹದಕ್ಕೆ ಬಂದಮೇಲೆ ಇವಾಗ ನಾವು ಮಾಡಿರೋ ಬಿಸಿಯಾಗಿರೋ ಅನ್ನ ಏನಿದೆಯಲ್ಲ ಉದುರುದ್ರಾಗಿರಬೇಕು ಅನ್ನ ಉದುರಾಗಿ ಅದನ್ನು ಒಂದು ಬೇಸಿನಲ್ಲಿ ಹಾಕಿ ತಣ್ಣಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಇವಾಗ ತಣ್ಣಗಾಗಿದೆ ಕುಕ್ಕರ್ ಆಲ್ರೆಡಿ ಅದನ್ನೇ ನಾನು ಇವಾಗ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ರೈಸು ಮಸಾಲೆ ಎಲ್ಲ ಗೊಜ್ಜು ಕ್ವಾಂಟಿಟಿನ ಡಬಲ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಬೋದು ಒಂದು ಸಾರಿ ನೀವು ಮಾಡಿದ್ರೆ ನಿಮಗೆಲ್ಲ ಪ್ರಪೋರ್ಷನ್ ಎಲ್ಲ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ ಆದರೆ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ಮನೆಯಲ್ಲಿ ಇದನ್ನ ನೀವು ರೆಸಿಪಿನ ಟ್ರೈ ಮಾಡಿ ಒಂದ್ಸಾರಿ ಉಪ್ಪನ್ನು ಕೂಡ ನಾವು ಗೊಜ್ಜಲೆ ಹುಣಸೆ ಗೊಜ್ಜಲೆ ಹಾಕಿರೋದ್ರಿಂದ ಮತ್ತೇನು ಇದಕ್ಕೆ ನಾವು ಬೆರೆಸೋ ಅವಶ್ಯಕತೆ ಇಲ್ಲ ಇವಾಗ ಏನು ನಾವು ಕಡಲೆ ಬೀಜ ಮತ್ತೆ ಕರಿಬೇವು ಒಗ್ಗರಣೆ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳಬಹುದು ಈ ತರ ನಾನು 1-2 ಸ್ಪೂನ್ ಅಷ್ಟು ಒಗ್ಗರಣೆ ಮಾತ್ರ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ ಇನ್ನು ಸ್ವಲ್ಪ ಹುಣಸೆ ಗೊಜ್ಜು ಹಾಕಬೇಕು ಹುಣಸೆ ಗೊಜ್ಜು ಕಡಿಮೆ ಆಗಿದೆ ಅಂದ್ರೆ ಗೊಜ್ಜನ ನಾವು ಎತ್ತಿಟ್ಕೊಂಡು
ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿ ಎಲ್ಲ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸು, ಯಾವುದು ಏನು ಅಷ್ಟೊಂದು ಹೊರಗಡೆ ಹೋಗಿ ತರಬೇಕು ಮನೇಲಿ ಇರಲ್ಲ ಅನ್ನೋ ಹಾಗಿಲ್ಲ. ಇವಾಗ ಭಗವಂತನಿಗೆ ಸ್ವಲ್ಪ ನಮ್ಮ ಮನೆಯಲ್ಲಿರೋ ಮಹಾವಿಷ್ಣುಗೆ ಪ್ರಸಾದ ಇಟ್ಬಿಡ್ತೀನಿ. ಫಸ್ಟು ಪ್ರಸಾದ ಇದ್ರ ಮೇಲೆ ಒಂದು ತುಳಸಿ ದಳ ಇಟ್ಬಿಟ್ರೆ ಆಯಿತು, ಪ್ರಸಾದ ನೈವೇದ್ಯ ಭಗವಂತನಿಗೆ ಸಲ್ಲುತ್ತೆ. ಆಮೇಲೆ ನಾವು ಊಟ ಮಾಡ್ಬೋದು. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.